ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವ ನಾನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಸಹ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ, 4 ಇಂಚು ಬ್ರಿಕ್ಸ್ ಅನ್ನ ನಾವು ಅಲ್ಲಿ ಒಳಗಡೆ ಪಾರ್ಟೇಷನ್ಗೆ ಮಾತ್ರ ಬಳಸ್ತೀವಿ, ಹೊರಗಡೆ ಬಳಸಕ್ ಹೋಗಲ್ಲ. ಹೊರಗಡೆ ಏನಿದ್ರು 6 ಇಂಚು 9 ಇಂಚು ಯೂಸ್ ಮಾಡ್ತೀವಿ. ಕಾರಣ ಏನಂತಂದ್ರೆ 4 ಇಂಚಿನ ಬ್ರಿಕ್ಸ್ ಇರುತ್ತಲ್ಲ, ಸ್ಟ್ರೆಂತ್ ಕಮ್ಮಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಏನು ಮಳೆ ಬರುತ್ತೆ, ಸೊ ಅವಾಗ ತೇವಾಂಶವನ್ನು ಕೂಡ ಒಳಗಡೆ ಬಿಟ್ಕೊಳ್ಳುತ್ತೆ. ಸೊ ಇದರಿಂದ ಡ್ಯಾಂಪ್ನೆಸ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆದರೆ ಮಾಡುವ ರೀತಿಯಲ್ಲಿ ಮಾಡಿದ್ರೆ, ಸರಿಯಾಗಿ ಮಾಡಿದ್ರೆ ಡೆಫಿನೆಟ್ಲಿ ಇದನ್ನ ನೀವು ಔಟರ್ ವಾಲ್ಗೂ ಕೂಡ ಬಳಸಬಹುದು. ಅಷ್ಟೇ ಅಲ್ಲದೆ ಇನ್ನರ್ ವಾಲ್ ಅಲ್ಲಿ ಬಳಸಿದಾಗ ಕೆಲವೊಂದು ಸಮಯದಲ್ಲಿ ನಿಮ್ಗೆ ಕ್ರ್ಯಾಕ್ಸ್ ಬರುತ್ತೆ, ಪೇಂಟ್ ಬೇಗ ಹೋಗ್ಬಿಡುತ್ತೆ, ಇಲ್ಲೂ ಕೂಡ ದೊಡ್ಡ ದೊಡ್ಡ ಕ್ರ್ಯಾಕ್ಸ್ ಬರುವಂಥದ್ದು, ಡ್ಯಾಂಪ್ನೆಸ್ ಉಂಟಾಗೋದು, ತುಂಬಾ ಸಮಸ್ಯೆಗಳು ಉಂಟಾಗ್ತವೆ. ಸೊ ಇವೆಲ್ಲವನ್ನು ಕೂಡ ನೀವು ತಪ್ಪಿಸಬಹುದು ಮಾಡುವ ರೀತಿಯಲ್ಲಿ ಮಾಡಿದ್ರೆ ಸ್ನೇಹಿತರೆ. ಹೌದು, ಈ ಪ್ರತಿಯೊಂದನ್ನು ಕೂಡ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆದ್ರಿಂದ ದಯವಿಟ್ಟು ವಿಡಿಯೋನ ಹೆಚ್ಚಿನ ಜೊತೆ ಶೇರ್ ಮಾಡಿ, ಯಾಕಂತಂದ್ರೆ ಹೆಚ್ಚಿನ ಜನರಿಗೆ ಗೊತ್ತಾದಷ್ಟು ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಚಾರ ಸರಿಯಾಗಿ ತಿಳ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದ್ರೆ ಮಾತ್ರದಲ್ಲಿ ಮರಿಬಿಡಿ ಸ್ನೇಹಿತರೆ. ಸ್ನೇಹಿತರೆ, ಹಾಗಾದ್ರೆ 4 ಇಂಚಿನ ಬ್ರಿಕ್ಸ್ ಅನ್ನ ಸದೃಢವಾಗಿ ಕಟ್ಟಬೇಕಂದ್ರೆ ಏನ್ ಮಾಡಬೇಕು? ನಂಬರ್ ಒನ್ ಬರುವಂತದ್ದು ಗುಡ್ ಕ್ವಾಲಿಟಿ ಬ್ರಿಕ್ಸ್ ಗಳು. 1 ರೂಪಾಯಿ 1 ರೂಪಾಯಿ ಉಳಿಸೋಕ್ಕೋಸ್ಕರ ನೀವು 4.5 ರೂಪಾಯಿ ಬ್ರಿಕ್ಸ್ ಅನ್ನ ತಗೊಂಡ್ಬರ್ತೀರಾ. ಆದ್ರೆ ದಯವಿಟ್ಟು 4.5 ರೂಪಾಯಿ ಬ್ರಿಕ್ಸ್ ಅನ್ನ ತರಕ್ ಹೋಗ್ಬೇಡಿ. 6 ರೂಪಾಯಿ 7 ರೂಪಾಯಿ ಬ್ರಿಕ್ಸ್ ರೆಡ್ ಬ್ರಿಕ್ಸ್ ಆದ್ರೆ, ಅಥವಾ 27-28 ರೂಪಾಯಿ ಆದ್ರೆ ಇದು ನಮ್ಮ ಸಿಮೆಂಟ್ ಸಾಲಿಡ್ ಬ್ಲಾಕ್ಸ್ ಗಳು ಬರ್ತಾವ ಅದು, ಓಕೆ. ಸೊ ಕಮ್ಮಿ ರೇಟಿನ ಇದನ್ನ ತರೋದಕ್ಕೆ ಹೋಗ್ಬೇಡಿ. ಯಾವತ್ತೂ 4 ಇಂಚಿನ ಬ್ರಿಕ್ಸ್ ಅನ್ನ A1 ಕ್ಲಾಸ್ ಇಟ್ಕೆಗಳನ್ನ ಇಲ್ಲಿ ಯೂಸ್ ಮಾಡುವಂಥದ್ದು. ಅದು ಸಾಲಿಡ್ ಬ್ಲಾಕ್ ಆದ್ರೂ ಓಕೆ, ಮಣ್ಣಿಟ್ಕೆ ಆದ್ರೂ ಓಕೆ, 1 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಚೆನ್ನಾಗಿರೋದನ್ನ ತಗೊಂಬರ್ಬೇಕು ಸ್ನೇಹಿತರೆ, ಓಕೆನಾ. ಕ್ಲಾಸಿ ಇಟ್ಕೆನ ಬಳಸೋದ್ರಿಂದ ನೀವು ಸದೃಢವಾಗಿರುವಂತಹ ಗೋಡೆಗಳನ್ನ ಇಲ್ಲಿ ಕಟ್ಟಬಹುದು ಸ್ನೇಹಿತರೆ. ಎರಡನೇದಾಗಿ ಬರುವಂಥದ್ದು ಬ್ರಿಕ್ಸ್ ಗಳನ್ನ ಕಟ್ಟುವ ಮುಂಚೆ ಅದನ್ನ ತೇವ ಮಾಡ್ಕೊಳ್ಳುವಂಥದ್ದು, ನೀರನ್ನ ಹಾಕುವಂಥದ್ದು. ಹೌದು ಸ್ನೇಹಿತರೆ, ಯಾವುದೇ ಬ್ರಿಕ್ಸ್ ಇರಲಿ ಅದನ್ನ ಕಟ್ಟುವ ಸಮಯದಲ್ಲಿ ಅದನ್ನ ತೇವ ಮಾಡ್ಬೇಕು. ಅದ್ರಲ್ಲಿ ಎಸ್ಪೆಷಲಿ 4 ಇಂಚು ಬ್ರಿಕ್ಸ್ ಅನ್ನ ನೀವು ತೇವ ಮಾಡೋ ಕಟ್ಟೋದ್ರಿಂದ ಏನಾಗತ್ತೆ ಗೊತ್ತಾ? ನೀವೇನು ಸಿಮೆಂಟ್ ಹಾಕಿರ್ತೀರ, ಅದ್ರ ಮೇಲೆ ಅದನ್ನ ಹಾಕಿದಾಗ ಸದೃಢವಾಗಿ ಕುತ್ಕೊಳ್ಳುತ್ತೆ, ಬಾಂಡಿಂಗ್ ಆಗುತ್ತೆ, ನಾಳೆ ದಿನ ಕ್ಯೂರಿಂಗು ಕಮ್ಮಿ ಸಾಕು, ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಬರಲ್ಲ. ಅದೇ ನೀವೇನಾದ್ರೂ ವೆಟ್ ಡ್ರೈ ಬ್ರಿಕ್ಸ್ ಅನ್ನ ಡೈರೆಕ್ಟ್ ಆಗಿ ಇಟ್ರಿ ಅಂತಂದ್ರೆ, ಡ್ರೈ ಬ್ರಿಕ್ಸ್ ಏನ್ ಮಾಡೋದು ಗೊತ್ತಾ? ನಿಮ್ಮ ಸಿಮೆಂಟ್ ಸ್ಲರಿ ಇರುತ್ತಲ್ಲ ಅದರಲ್ಲಿರುವಂತ ನೀರನ್ನ ಎಳ್ಕೊಂಡ್ಬಿಡುತ್ತೆ. ಸೊ ಆವಾಗ ಸಿಮೆಂಟ್ ಗಟ್ಟಿಯಾಗೋ ಸಮಯದಲ್ಲಿ ಅದಕ್ಕೆ ನೀರು ಸಿಗಲ್ಲ. ಸೊ ಇಲ್ಲಿ ಬರುವಂತದ್ದು ಕ್ರ್ಯಾಕ್, ಏನು ಎಸೆ ಮಾಡಿರ್ತಲ್ಲ ಎಸೆಯಲ್ಲೇ ಆಕ್ಚುಲಿ ಕ್ರ್ಯಾಕ್ ಬರುವಂಥದ್ದು, ಹೆಚ್ಚಿನ ಸಮಯದಲ್ಲಿ ಬರಕ್ಕೆ ಕಾರಣನೇ ನೀವು ಡ್ರೈ ಆಗಿರುವಂತಹ ಬ್ರಿಕ್ಸ್ ಅನ್ನ ಇಲ್ಲಿ ಯೂಸ್ ಮಾಡಿರುವಂಥದ್ದು. ಆದ್ರಿಂದ ದಯವಿಟ್ಟು 4 ಇಂಚ್ ಬ್ರಿಕ್ಸ್ ಅನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ಬೇಕಾದ್ರೆ ಸಿಮೆಂಟ್ ಬ್ರಿಕ್ಸ್ ಆಗಿರ್ಲಿ ಅಥವಾ ಮಣ್ಣಿನ ಇಟ್ಕೆ ಆಗಿರ್ಲಿ ಅದನ್ನ ತೇವಾಂಶದಿಂದ ಒದ್ದೆ ಮಾಡೋದನ್ನ ನೆನೆಸೋದನ್ನ ಮಾತ್ರ ಇಲ್ಲಿ ಮರಿಬೇಡಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೀಸ್ ಇಟ್ಕೆಗಳನ್ನ ಬಳಸುವಂಥದ್ದು. ತುಂಬಾ ಜನ ಇದನ್ನ ಮಾಡ್ತಾರೆ, ಯಾಕಂತಂದ್ರೆ ಇಟ್ಕೆನ ತಂದ್ಬಿಟ್ಟು ಇಳಿಸ್ತೀವಲ್ಲ ಅವಾಗ ತುಂಬಾ ಇಟ್ಕೆಗಳು ಒಡೆದೋಗ್ತವೆ, ಪೀಸ್ ಆಗ್ಬಿಡುತ್ತೆ. ಆದ್ರಿಂದ ಅದನ್ನ ಎಲ್ಲಿ ಬೇಕಂದ್ರೆ ಅಡ್ಜಸ್ಟ್ ಮಾಡುವಂಥದ್ದು. ದಯವಿಟ್ಟು 4 ಇಂಚಿನ ಬ್ರಿಕ್ಸ್ ಇರತ್ತಲ್ಲ, ಇದು ಆಲ್ರೆಡಿ ದುರ್ಬಲ, ತುಂಬಾ ಗಟ್ಟಿ ಅಲ್ಲ, ಆದ್ದರಿಂದ ಇದೊಂದು ಪೀಸ್ ಕೂಡ ಆಗಿದೆ ಅಂತಂದ್ರೆ ಅದನ್ನು ಇನ್ನ ತುಂಬಾ ದುರ್ಬಲ ಆಗಿರುವಂಥದ್ದು. ಸೊ ಒಂದು ಸ್ವಲ್ಪ ಅಮೌಂಟ್ ಉಳಿಸೋಕ್ಕೋಸ್ಕರ ನೀವು ಇಲ್ಲಿ ಇನ್ನ ದುರ್ಬಲ ಆಗಿರುವಂತ ಗೋಡೆನ ಕಟ್ಟಬೇಡಿ. ಯಾವುದೇ ಕಾರಣಕ್ಕೂ ಪೀಸ್ ಇಟ್ಕೆಗಳನ್ನ ನೀವಿಲ್ಲಿ ಯೂಸ್ ಮಾಡಬಾರದು ಸ್ನೇಹಿತರೆ, ಎಸ್ಪೆಷಲಿ ಮಣ್ಣಿನ ಇಟ್ಕೆಗಳಲ್ಲಿ. ಸಾಲಿಡ್ ಬ್ಲಾಕ್ಸ್ ಅಲ್ಲಿ ಆದ್ರೂ ಕೂಡ ನೀವು ಯೂಸ್ ಮಾಡಿ ಬಿಡಬಹುದು, ಆದ್ರೆ ಮಣ್ಣಿನ ಇಟ್ಕೆಯಲ್ಲಿ ಪೀಸ್ ಬ್ರಿಕ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಬೇಡಿ. ಎಲ್ಲಾದ್ರೂ ಕಾರ್ನರ್ ಗಳಲ್ಲಿ ಅಳತೆಗೆ ತಕ್ಕಾಗಿ ಸಿಕ್ಕಿದ್ರೆ ಮಾಡಿ, ಆದ್ರೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲಂದ್ರಲ್ಲಿ ಅಲ್ಲಂದ್ರಲ್ಲಿ ಸಿಕ್ಸೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇದರಿಂದ ನಿಮ್ಮ ಏನು ವಾಲ್ ಇರುತ್ತೆ ಇದು ದುರ್ಬಲವಾಗುವುದು ಖಂಡಿತ ಸ್ನೇಹಿತರೆ. ಸ್ನೇಹಿತರೆ, ಹಾಗೆ ನೆಕ್ಸ್ಟ್ ಬರುವಂಥದ್ದು 4 ಇಂಚಿನ ಬ್ರಿಕ್ಸ್ ಅನ್ನು ಯೂಸ್ ಮಾಡುವ ಸಮಯದಲ್ಲಿ ಏನು ಮಡ್ಡಿ ಸಿಮೆಂಟ್ ಮಿಶ್ರಣವನ್ನು ಬಳಸ್ತೀರ, ಇದನ್ನ 1:4 ಅಂದ್ರೆ 1:1 ಸಿಮೆಂಟ್ ಯೂಸ್ ಮಾಡಿದ್ರೆ 4:1 ಮರಳನ್ನ ಯೂಸ್ ಮಾಡುವಂಥದ್ದು. ನಾನಂತೂ ಹೇಳ್ತೀನಿ 3:1 ಮಾಡ್ಬೇಡಿ, 1:1 ಸಿಮೆಂಟ್ ತಗೊಳ್ಳಿ, 3:1 ಮರಳನ್ನ ತಗೊಳ್ಳಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು, ಆದ್ರೆ ಅಂತ ಹೆವಿ ಕಾಸ್ಟ್ ಏನಾಗಲ್ಲ. ಆದ್ರೆ ನಿಮ್ಮ ಬ್ರಿಕ್ಸ್ ಇದಿರತ್ತಲ್ವಾ, ಗೋಡೆ ಇರತ್ತಲ್ವಾ, ಅದು ಸದೃಢವಾಗಿ ಇಲ್ಲಿ ಬರುವಂತದ್ದು ಸ್ನೇಹಿತರೆ. ಆದ್ರಿಂದ ದಯವಿಟ್ಟು ಇಲ್ಲಿ 1:4 ಅಥವಾ 1:3 ಈ ಅನುಪಾತದಲ್ಲಿ ನೀವು ಮಡ್ಡಿಯನ್ನ ರೆಡಿ ಮಾಡ್ಕೊಂಡ್ರೆ ಒಂದು ಉತ್ತಮವಾದ ಗೋಡೆಯನ್ನ ಇಲ್ಲಿ ಕಟ್ಬಹುದು ಸ್ನೇಹಿತರೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, 4 ಇಂಚಿನ ಬ್ರಿಕ್ಸ್ ಅನ್ನ ಕಟ್ಟುವ ಸಮಯದಲ್ಲಿ ಏನು ಮಡ್ಡಿನ ರೆಡಿ ಮಾಡ್ಕೊಂತೀರಲ್ವಾ, ಸಿಮೆಂಟ್ ಅನ್ನ ರೆಡಿ ಮಾಡ್ಕೊಂತೀರ, ಇದು 1/2 ಗಂಟೆಯ ಒಳಗಡೆ ಖಾಲಿ ಆಗ್ಬೇಕು. ಯಾಕಂತಂದ್ರೆ ಸಿಮೆಂಟ್ ಸೆಟ್ ಆಗಕ್ ಸ್ಟಾರ್ಟ್ ಆಗೋದೆ 1/2 ಗಂಟೆಯಿಂದ. ಸೊ ಆದ್ರಿಂದ ನಿಮ್ಮ ಮಿಸ್ತ್ರಿ ನೀವು ಹೇಳ್ಬೇಡಿ, ಗುರು ಏನೇ ಮಾಡು 1/2 ಗಂಟೆಗೆ ಎಷ್ಟು ಬೇಕೋ ಅಷ್ಟು ಸಿಮೆಂಟ್ ಮಾತ್ರ ಕಲ್ಸ್ಕೊಂತ ಹೇಳ್ಬಿಟ್ಟು, ಇಲ್ಲ ಸುಮ್ಮನೆ ದೊಡ್ಡ ದೊಡ್ಡ ರಾಶಿ ಸಿಮೆಂಟ್ ಕಲ್ಸ್ಕೊಂಡ್ಬಿಡ್ತಾರೆ, 1 ಅವರ್ 2 ಅವರ್ ಅದನ್ನು ಯೂಸ್ ಆಗಲ್ಲ. ಆದ್ರೆ ನೆನಪಲ್ಲಿರ್ಲಿ, ಸಿಮೆಂಟ್ ಗಟ್ಟಿ ಆಗೋದೆ 1/2 ಗಂಟೆಯಿಂದ. ಸೊ ಅದರಲ್ಲೂ ಎಸ್ಪೆಷಲಿ 4 ಇಂಚ್ ವಾಲನ್ನ ಕಟ್ತಾ ಇದ್ದಾರೆ ಅಂತಂದ್ರೆ, ನೀವು 1/2 ಗಂಟೆ ಒಳಗಡೆ ಕಟ್ಟಿರುವಂತ ಸಿಮೆಂಟ್ ಅನ್ನ ಯೂಸ್ ಮಾಡುವುದು ರೆಕಮೆಂಡೆಡ್ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಬರುವಂತದ್ದು ನಿಮ್ಮ ಏನು ಪಿಲ್ಲರ್ ಬಂದಿರುತ್ತೆ, ಕಾಲಮ್ ಬಂದಿರುತ್ತೆ, ಅಲ್ಲಿ ಗೋಡೆಯನ್ನ ಟಚ್ ಮಾಡೋ ಸಮಯದಲ್ಲಿ
ಕಾಲಮ್ ಅಲ್ಲಿ ಮುಂಚೆನೆ ಹ್ಯಾಕಿಂಗ್ ಮಾಡುವಂಥದ್ದು, ಹ್ಯಾಕಿಂಗ್ ಉಳಿ ಅಂತಾನೆ ಬರುತ್ತೆ, ಅದನ್ನ ಕೈಯಿಂದ ಜಪ್ಪಿ 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 ಬಂದು ಹ್ಯಾಕಿಂಗ್ ಹೋಲ್ ಅನ್ನ ಮಾಡುವಂಥದ್ದು, ಇಲ್ಲ ಕಟ್ಟಿಂಗ್ ಮಷಿನ್ ತಗೊಂಡು ಇಲ್ಲಿ ಲೈನ್ಸ್ ಗಳನ್ನ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಇಲ್ಲಿ ಈ ಬ್ರಿಕ್ ಹೋಗಿ ಜಾಯಿಂಟ್ ಆಗುವಂಥದ್ದು, ಇಲ್ಲಿ ಸಿಮೆಂಟ್ ಕರೆಕ್ಟ್ ಆಗಿ ಎರಡನ್ನ ಬಾಂಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಹ್ಯಾಕಿಂಗ್ ಮಾಡಿಲ್ಲ ಅಂತಂದ್ರೆ ಸಿಮೆಂಟ್ ಏನು ಕಾಲಮ್ ಇರುತ್ತೆ ಅದ್ರ ಜೊತೆ ಬಾಂಡ್ ಆಗಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಲ್ಲಿ ಕ್ರ್ಯಾಕ್ ಬರುವಂತ ಸ್ನೇಹಿತರೆ. ಆದ್ರಿಂದ ಇಲ್ಲಿ ಹ್ಯಾಕಿಂಗ್ ಮಾಡಿ ಹಾಗೂ 1:1 ಅನುಪಾತದಲ್ಲಿ ಸಿಮೆಂಟ್ ಅನ್ನ ಮುಂಚೆ ಕಲ್ಸ್ಕೊಂಡು ಅದನ್ನ ಮುಂಚೆ ಹೊಡೆದ್ಬಿಟ್ಟು ಅದರ ಮೇಲ್ಗಡೆ ಇಲ್ಲಿ ಕಟ್ಟುವಂಥದ್ದು, ಇದರಿಂದ ಪ್ರಾಪರ್ ಬಾಂಡಿಂಗ್ ಬರುತ್ತೆ. ಸೊ ನಿಮ್ಮ ಗೋಡೆ ಯಾವತ್ತು ನಿಮ್ಮ ಪಿಲ್ಲರ್ ಇಂದ ದೂರ ಆಗಲ್ಲ ಸ್ನೇಹಿತರೆ. ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೀವು 4 ಇಂಚಿನ ಬ್ರಿಕ್ಸ್ ಅನ್ನ ಕರೆಕ್ಟ್ ಆಗಿ ಜಿಗ್ಜಾಗ್ ಮಾದರಿಯಲ್ಲಿ ಕಟ್ಟುವಂಥದ್ದು, ಪ್ರತಿಯೊಂದು ಕಡೆ ಜಿಗ್ಜಾಗ್ ಇರಲೇಬೇಕು, ಆವಾಗಲೇ ಇಲ್ಲಿ ಒಂದು ಸೂಪರ್ ಬಾಂಡಿಂಗ್ ಇಲ್ಲಿ ಬರುವಂಥದ್ದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಏನು ಬ್ರಿಕ್ಸ್ ಮೇಲೆ ಮಾರ್ಕಿಂಗ್ ಇರುತ್ತೆ, ಹೌದು ಇಲ್ಲೊಂದು ಬ್ರಿಕ್ಸ್ ಮೇಲೆ ಮಾರ್ಕಿಂಗ್ ಇದ್ದೇ ಇರುತ್ತೆ. ಈ ಮಾರ್ಕಿಂಗ್ ಯಾವತ್ತು ಮೇಲ್ಗಡೆ ಇರಬೇಕು, ಆಲ್ಮೋಸ್ಟ್ ಪ್ರತಿಯೊಬ್ಬ ಮೇಸ್ತ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿದ್ದೇ ಇರುತ್ತೆ. ಸೊ ಮಾರ್ಕಿಂಗ್ ಅನ್ನ ಆದಷ್ಟು ಮೇಲೆ ಇರೋ ತರ ನೋಡ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಎರಡು ಬ್ರಿಕ್ಸ್ ಗಳ ಬಾಂಡಿಂಗ್ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ, ಹಾಗೂ ವಾಲ್ ಕೂಡ ಇಲ್ಲಿ ಸದೃಢವಾಗಿರುತ್ತೆ ಸ್ನೇಹಿತರೆ. ಹಾಗೂ 4 ಇಂಚು ವಾಲ್ ನ ಮುಖ್ಯವಾದ ಇನ್ನೊಂದು ಮ್ಯಾಟರ್ ಅಂತಂದ್ರೆ, 4 ಇಂಚು ವಾಲ್ ಅನ್ನ ಪ್ರತಿದಿನ 1 ದಿನದಲ್ಲಿ ನೀವು 3 ಅಡಿ 1 ಮೀಟರ್ ವರೆಗೆ ಮಾತ್ರ ಕಟ್ಟಬಹುದು ಸ್ನೇಹಿತರೆ. ಹೌದು, ಅದರ ಸ್ಟ್ರೆಂತ್ ಇರೋದೇ ಅಷ್ಟು, ನೀವು ಓನ್ಲಿ 3 ಫೀಟ್ 1 ಮೀಟರ್ ವರೆಗೆ ಮಾತ್ರ ಕಟ್ಟಬಹುದು. ಅದರ ಮೇಲ್ಗಡೆ ಒಂದು ಕಾಂಕ್ರೀಟ್ ಲೇಯರ್ ಅನ್ನ ತರಲೇಬೇಕು, ಒಂದು ಲಿಂಟ್ಲ್ ಅಂತ ಹೇಳ್ತಾರಲ್ಲ, ಎಸ್ ಲಿಂಟ್ಲ್ ಅನ್ನ ಆಗ್ಲೇಬೇಕು. ಹಾಕ್ಬಿಟ್ಟು ಬಿಟ್ಬಿಟ್ರೆ ಮರುದಿನ ನೀವಿಲ್ಲಿ ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಬಹುದು. 3 ಅಡಿ ಕಟ್ಟೋದು, ಅದರ ಮೇಲೆ ಲಿಂಟ್ಲ್ ಹಾಕೋದು, ಅದರ ನಂತರ ಮರುದಿನ ಇಲ್ಲಿ ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಳ್ಳೋದು. ಈ ರೀತಿ ಮಾತ್ರ ಒಂದು ಸದೃಢವಾಗಿರುವಂತಹ ಗೋಡೆನ ಇಲ್ಲಿ ನೀವು ನಿರ್ಮಿಸಬಹುದು ಸ್ನೇಹಿತರೆ. ಹಾಗೂ ಏನು 4 ಇಂಚಿನ ವಾಲನ್ನ ಕಟ್ತೀರಾ, ಇಲ್ಲಿ ಕ್ಯೂರಿಂಗ್ ತುಂಬಾ ಇಂಪಾರ್ಟೆಂಟ್. 7-10 ದಿನಗಳವರೆಗೆ ಇಲ್ಲಿ ಕ್ಯೂರಿಂಗ್ ಮಾಡಲೇಬೇಕು. ಅದು ಕೂಡ ತುಂಬಾ ಬಿಸಿಲಿದೆ ಅಂತಂದ್ರೆ, ಬಿಸಿಲು ಜಾಸ್ತಿ ಇದೆ ಅಂತಂದ್ರೆ ದಿನದಲ್ಲಿ 2-3 ಬಾರಿ ಮಾಡಬೇಕಾಗತ್ತೆ. ಬಿಸಿಲು ಕಮ್ಮಿ ಇದೆ ಅಂದ್ರೆ 1-2 ಬಾರಿ ಸಾಕು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಕ್ಲೀನ್ ವಾಟರ್ ಇಂದ ಇಲ್ಲಿ ಕ್ಯೂರಿಂಗ್ ಮಾಡುವಂತ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ವಾಟರ್ ಇಂದ ಮಾಡ್ತಾರೆ. ದಯವಿಟ್ಟು ಕಲುಷಿತ ನೀರನ್ನ ಬಳಸಬೇಡಿ. ಕಲುಷಿತ ನೀರು ಸಿಮೆಂಟ್ ಒಂದಿಗೆ ವರ್ತಿಸುತ್ತದೆ, ಅಲ್ಲಿ ಇದಿರಲ್ಲ, ಓಕೆ, ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ಸಿಮೆಂಟ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಆದ್ರಿಂದ ಕ್ಲೀನ್ ವಾಟರ್ನ ಯೂಸ್ ಮಾಡಿ 1 ವಾರದಿಂದ 10 ದಿನದವರೆಗೆ ಇಲ್ಲಿ ಕ್ಯೂರಿಂಗ್ ಮಾಡ್ಬೇಕು ಸ್ನೇಹಿತರೆ. ಹಾಗೂ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಗಳಿಗೆ ಗೃಹಿಣಿ ಮಾಡ್ತೀರಾ, ಇದನ್ನ ನೀವು ಏನು ವಾಲ್ ಅನ್ನ ಕಟ್ತೀರಾ, ಇದರ ಪ್ರಾಪರ್ ಕ್ಯೂರಿಂಗ್ ಮುಗಿದ ನಂತರ ಇಲ್ಲಿ ಗ್ರೂ ಮಾಡುವಂಥದ್ದು, ಅಂದರೆ 1 ವಾರದ ನಂತರ ಅಟ್ಲೀಸ್ಟ್ 5 ಡೇಸ್ ಆದ ಮೇಲೇನೆ ನೀವು ಇಲ್ಲಿ ಗ್ರೂನ ಮಾಡಿ, ಅದರ ಒಳಗಡೆ ಗ್ರೂ ಮಾಡಕ್ ಹೋಗ್ಬೇಡಿ. ಗೋಡೆಯನ್ನು ನೀವಾಗಿ ಅದನ್ನ ದುರ್ಬಲ ಮಾಡದಂಗೆ ಇಲ್ಲಿ ಆಗುವಂಥದ್ದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಡೋರ್ ಮತ್ತು ವಿಂಡೋಸ್ ಗಳೇನಿರ್ತವೆ, ಇದನ್ನು ಕೂಡ ಕನ್ಸ್ಟ್ರಕ್ಷನ್ ನಡೆಯೋ ಜೊತೆ ಜೊತೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು, ಒಂದು ರೆಕಮೆಂಡೆಡ್ ಅಂತ ಹೇಳ್ಬೋದು. ಆಮೇಲೆ ಕೂಡ ಮಾಡಬಹುದು, ಬಟ್ ಮಾಡೋ ಸಮಯದಲ್ಲಿ ಸರಿಯಾದ ಪ್ರಾಪರ್ ಆದ ಕಟ್ಟಿಂಗ್ ಮಷೀನ್ ಇಂದ ಕಟ್ ಮಾಡಿ, ಕೈಯಲ್ಲಿ ಉಳಿಯಿಂದ ಹೊಡೆಯೋದೆಲ್ಲ ಇರುತ್ತಲ್ಲ, ಇದರಿಂದ ಏನು ಗೋಡೆ ಕಟ್ಟಿರ್ತಾರೆ, ಚೆನ್ನಾಗಿ ಕಟ್ಟಿರೋ ಗೋಡೆನ ನೀವು ನಿಮ್ಮ ಕೈಯಾರೆಯಲ್ಲಿ ದುರ್ಬಲ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಅಷ್ಟೇ ಅಲ್ಲದೆ ಫೈನಲ್ ಆಗಿ 2 ಗೋಡೆಗಳನ್ನ ಜೋಡಣೆ ಮಾಡೋ ಸಮಯದಲ್ಲಿ 2 ಥಿಂಗ್ ಅನ್ನ ಮಾಡಬೇಕು. 2 ಥಿಂಗ್ ಅಂದ್ರೆ ಒಂದರಲ್ಲೇ ಒಂದು ಸಿಕ್ಕು ಹಾಕೋ ಸಮಯ ತರ ಮಾಡುವಂಥದ್ದು, ಗೋಡೆಗಳನ್ನ ಜಾಯಿನ್ ಮಾಡೋದು, ಇದನ್ನ 2 ಥಿಂಗ್ ಅಂತ ಹೇಳ್ತಾರೆ. 2 ಥಿಂಗ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆ ನಾನು ಮುಂಚೆನೆ ಹೇಳ್ದಂಗೆ, ನೀವು ಒಂದು ವೇಳೆ ಔಟರ್ ವಾಲ್ಗಳನ್ನು ಕೂಡ 4 ಇಂಚಲ್ಲಿ ಕಟ್ಟಬಹುದು, ಡೆಫಿನೆಟ್ಲಿ ಕಟ್ಟಬಹುದು. ಇದರಿಂದ ನಿಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ, ಹಾಗೂ ಬೇಗನೆ ಕೂಡ ಮಾಡಬಹುದು. ಆದ್ರೆ ಇದನ್ನ ಸದೃಢವಾಗಿರೋದಕ್ಕೆ ನಿಮಗೆ ಕೆಲವೊಂದು ಪ್ರಿಕಾಷನ್ ಅನ್ನ ತಗೊಳ್ಳೇಬೇಕು. ನಾನು ಆಲ್ರೆಡಿ ಏನೇನು ಹೇಳಿದ್ದೀನಿ ಅದನ್ನಂತೂ ಮಾಡಲೇಬೇಕು. ಜೊತೆಯಲ್ಲಿ ನೀವೇನು 4 ಇಂಚು ವಾಲನ್ನ ತಗೊಂಡ್ಬರ್ತೀರಾ, ಮಧ್ಯ ಮಧ್ಯದಲ್ಲಿ 9 ಇಂಚಿನ ಒಂದು ಪಿಲ್ಲರ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಇದರಲ್ಲಿ ನೋಡಿರ್ತೀರಾ, ಕಂಪೌಂಡ್ಗಳಲ್ಲಿ ನೋಡಿರ್ತೀರಾ, ಕಂಪೌಂಡಲ್ಲಿ ಅಲ್ಲಲ್ಲಿ ಒಂದು ಪಿಲ್ಲರ್ ಗಳನ್ನ ರೆಡಿ ಮಾಡಿರ್ತಾರೆ. ಎಸ್, ಅದೇ ರೀತಿ ಪಿಲ್ಲರ್ ಗಳನ್ನ ರೆಡಿ ಮಾಡಿಬಿಟ್ಟು ಕೂಡ ಮಾಡಬಹುದು. ಅಷ್ಟೇ ಅಲ್ಲದೆ ಸೌತ್ ವೆಸ್ಟ್ ಅಲ್ಲಿ 4 ಇಂಚಿನ ಬದಲು 6 ಇಂಚಿನ ಗೋಡೆಗಳನ್ನ ಕಟ್ಕೊಳ್ಳಿ. ಸೊ ಯಾಕಂತಂದ್ರೆ ಈ ಕಡೆಯಿಂದನೇ ನಿಮ್ಗೆ ಆಕ್ಚುಲಿ ಹೆಚ್ಚಿನ ಮಳೆ ಮತ್ತು ಸೂರ್ಯನ ತಾಪ ಬೀಳುವಂಥದ್ದು. ಸೊ ಆ ಕಡೆಗಳಲ್ಲಿ 6 ಇಂಚ್ ತಗೊಂಡು ಉಳಿದ ಕಡೆಗಳಲ್ಲಿ ನೀವು 4 ಇಂಚಿನ ಕೂಡ ಔಟರ್ ವಾಲ್ ಅಲ್ಲಿ ಮಾಡಬಹುದು. ನಾನು ಹೇಳಿದಂತ ಎಲ್ಲಾ ಪ್ರಿಕಾಷನ್ ಅನ್ನ ತಗೊಳ್ಳಿ, ಜೊತೆಯಲ್ಲಿ ಒಂದು 9 ಇಂಚಿನ ಒಂದು ಇದನ್ನ ಕಾಲಮ್ ಅನ್ನು ಕೂಡ ನೀವಿಲ್ಲಿ ರೆಡಿ ಮಾಡಬಹುದು. ಮಧ್ಯ ಮಧ್ಯದಲ್ಲಿ ಪಿಲ್ಲರ್ ಅನ್ನ ರೆಡಿ ಮಾಡೋದ್ರಿಂದ ಇದು ಬೆಸ್ಟ್ ಆಗಿರುತ್ತೆ. ನಿಮ್ಮ 4 ಇಂಚು ವಾಲ್ ಕೂಡ ಒಂದು ಸದೃಢವಾಗಿ ಇಲ್ಲಿ ನಿಂತ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ನಾನು ಹೇಳಿರುವಂತ ಇವೆಲ್ಲ ಮಾಹಿತಿಯನ್ನ ದಯವಿಟ್ಟು ಇನ್ನೊಬ್ಬರ ಜೊತೆ ಶೇರ್ ಮಾಡಿ, ನೀವು ಮನೆ ಕಟ್ಟೋ ಸಮಯದಲ್ಲಿ ಇಲ್ಲಿ ಅಳವಡಿಸಿ, ಇದರ ಮೂಲಕ ನೀವು ಕೂಡ 4 ಇಂಚಿನ ಬ್ರಿಕ್ಸ್ ಅನ್ನ ಕಟ್ಟಿದ್ರು ಕೂಡ ವಾಲ್ ಅನ್ನು ಕಟ್ಟೋದು ಕೂಡ ಯಾವುದೇ ರೀತಿ ಕ್ರ್ಯಾಕ್ ಬರಲ್ಲ, ಯಾವುದೇ ರೀತಿ ಸಮಸ್ಯೆಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಕಾಡಲ್ಲ ಸ್ನೇಹಿತರೆ. ಸೊ ಇಂಥ ಒಂದು ವಿಡಿಯೋ ತಂದಿಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸ್ಬೇಕು. ನಮಸ್ಕಾರ.